ಹೋದಾಗ ಮನೆ ಮಿಗ ಅರೆ ಮೋದಿ ಜೀ ಅಬ್ ಕಿ ಬಾರ್ 400 ಪಾರ್ ಅಬ್ ಕಿ ಬಾರ್ 400 ಪಾರ್ ಚುನಾವಣಾ ಸಮಯದಲ್ಲಿ ಹೇಳಿ 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 ಅಯೋಧ್ಯ ರಾಮ ಮಂದಿರವನ್ನು ಪೂರ್ಣಗೊಳಿಸೋದಕ್ಕಿಂತ ಮುಂಚಿತವಾಗ್ಲಿ ಉದ್ಘಾಟನೆ ಮಾಡಿ ಏನೆಲ್ಲ ರಾದ್ದಾಂತ ಮಾಡಿ ಕೊನೆಗೆ ಬಹುಮತ ಗಳಿಸೋದಕ್ಕೆ ಸಾಧ್ಯವಾಗದೆ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರ ಬಂದು ಮೂರನೆಯ ಬಾರಿಗೆ ಅಧಿಕಾರಕ್ಕೆ ಬಂದ್ರಲ್ಲ, ಅಧಿಕಾರಕ್ಕೆ ಬಂದ ತಕ್ಷಣವೇ ಅಯೋಧ್ಯೆಯಲ್ಲಿ ಏನು ಅರ್ಧಂಬರ್ಧ ಕಟ್ಟಿ ಉದ್ಘಾಟನೆ ಮಾಡಿದಂತಹ ಅಯೋಧ್ಯ ರಾಮ ಮಂದಿರ ಇವತ್ತು ಮಳೆಯಲ್ಲಿ ಗರ್ಭಗುಡಿಯಲ್ಲಿ ನೀರು ನಿಲ್ತಾ ಇದೆ, ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲ ಅಂತೇಳಿ ಪ್ರಧಾನ ಅರ್ಚಕರು ಹೇಳ್ತಾರೆ. ಮೋದಿಜಿ ಇದೇನ ಅಭಿವೃದ್ಧಿ, ಇದೇನ ಅಚ್ಚೇ ದಿನ್, 400 ಪಾರ್ 400 ಪಾರ್ ಅಂತೇಳಿ ಬಹುಮತ ಬರ್ದೇ ಇರೋ ಸಮಯದಲ್ಲಿ ಈ ಅಧಿಕಾರವನ್ನು ತ್ಯಜಿಸಬೇಕಾಗಿತ್ತು. ಈ ದೇಶದ ಸಾಲವನ್ನ 183.67 ಲಕ್ಷಕ್ಕೆ ಏರಿಸಿದಂಥವರು ಇನ್ನು ಮುಂದಿನ 5 ವರ್ಷಗಳಲ್ಲಿ 468 ಲಕ್ಷ ಕೋಟಿಗೆ ಏರಿಸಲು ತಯಾರಾಗಿರುವಂತವರು ನೀವು ಬೇರೆಯವರಿಗೆ ಅಧಿಕಾರ ಬಿಟ್ಕೊಡ್ಬೇಕಾಗಿತ್ತು, ಬಿಡ್ಲಿಲ್ಲ. ನೋಡಿ, ವಿಮಾನ ನಿಲ್ದಾಣ ಸೋರ್ತಾ ಇದೆ ಸ್ವಾಮಿ, ವಿಮಾನ ನಿಲ್ದಾಣಗಳು ಸೋರ್ತಾ ಇದೆ, ದೆಹಲಿಯ ವಿಮಾನ ನಿಲ್ದಾಣ ಸೋರ್ತಾ ಇದೆ, ಜಬಲ್ಪುರಲ್ಲಿ ಸೋರ್ತಾ ಇದೆ, ಬಿಹಾರದಲ್ಲಿ ಸೇತುವೆಗಳು ಕುಸಿತಾ ಇದೆ, ಹೊಸದಾಗಿ ಕಟ್ಟಿರುವಂತ ಸೇತುವೆಗಳು ಕುಸಿತಾ ಇದೆ. ಮೋದಿಜಿ ಇದೇನ ಅಚ್ಚೇ ದಿನ್, ಇದೇನ ಅಧಿಕಾರದ ಆಸೆ ಅಂದ್ರೆ ಇದೇನ? ಯಾವ ಪರಕಾಲ ಪ್ರಭಾಕರ್ ಅವರು ನಿರ್ಮಲಾ ಸೀತಾರಾಮನರ ಆರ್ಥಿಕ ನೀತಿಯನ್ನ ಏನು ಟೀಕೆ ಮಾಡ್ತಿದ್ರು? ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಸಚಿವೆಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಬರಲ್ಲ ಅಂತ ಹೇಳಿದಂತಹ ಇನ್ನು 5 ವರ್ಷ ಇವರೇ ಹಣಕಾಸು ಸಚಿವರಾಗಿದ್ರೆ 468 ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅಂತ ಹೇಳಿದಂತರು ಸಹ ಅದೇ ನಿರ್ಮಲಾ ಸೀತಾರಾಮನ್ ಅವರನ್ನ ಮತ್ತೆ ಹಣಕಾಸು ಸಚಿವರನ್ನಾಗಿ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಇನ್ನು ನಮ್ಮ ಭಾರತ ದೇಶ ಅದೆಷ್ಟು ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ. ತನ್ನ ಪತಿ ಹೇಳ್ತಾ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರ ಪತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಆರ್ಥಿಕ ತಜ್ಞರವರು, ಎಕನಾಮಿಸ್ಟ್ ಅವರು. ಅವರು 468 ಲಕ್ಷ ಕೋಟಿ ಸಾಲ ಮಾಡ್ತಾಳೆ ನನ್ನ ಹೆಂಡತಿ ಹಣಕಾಸು ಸಚಿವರಾಗಿದ್ರೆ ಅಂತ ಹೇಳಿದ್ರೆ ಮತ್ತೆ ಅವರನ್ನೇ ಹಣಕಾಸು ಸಚಿವರಾಗಿ ಮಾಡ್ತೀರಿ? ಇದೇನ ಅಚ್ಚೇದಿನ ಇದೇನ? ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲುತ್ತೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ 35ಕ್ಕೆ ಕುಸಿಯುತ್ತೆ, ಇಡೀ ದೇಶದಲ್ಲಿ ಎಲ್ಲಾ ಮಾಧ್ಯಮಗಳಿಗೆ ಏನು ಕಮರ್ಷಿಯಲ್ಗಳನ್ನ ಕೊಟ್ಟು ಅವರಿಗೆ ಸಂದರ್ಶನ ಕೊಟ್ಟು ಈ ಮಾಧ್ಯಮಗಳು ಹೈಪ್ ಮಾಡಿರೋ ವಿಚಾರಕ್ಕೋಸ್ಕರವಾಗಿ ಇವತ್ತು 250 ಬಂದಿರುವಂಥದ್ದು. ಈ ಮಾಧ್ಯಮಗಳ ಕಳ್ಳಾಟದಿಂದ, ಈ ಮಾಧ್ಯಮಗಳ ಸುಳ್ಳುದಿಂದ ಇವತ್ತು ಬಿಜೆಪಿ 250 ಬಂದಿರುವಂಥದ್ದು. ಇದೇ ಮಾಧ್ಯಮಗಳು ಏನಾದರೂ ಸತ್ಯವನ್ನ ಹೇಳಿದ್ರೆ 150 ದಾಟ್ತಾ ಇರಲಿಲ್ಲ. ಇದೇನ ನಿಮ್ಮ ಆಡಳಿತ? ಮೋದಿಜಿ ಸುರಿತಾ ಇದ್ದಾರೆ, ಸೇತುವೆಗಳು ಸುರಿತಾ ಇದ್ದಾವೆ, ಒಳಗಡೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ತಾ ಇದ್ದಾರೆ. ವಿಶ್ವವಿಖ್ಯಾತ ಜಗದ್ಗುರು ಆಗಿರುವ ಹೋಗಕ್ಕೆ ಹೊರಟಿರುವಂತಹ ಮೋದಿಜಿಯವರು ಇಷ್ಟೊಂದು ಕಳಪೆಯಾಗಿ ಆಡಳಿತ ಕೊಟ್ಟರೂ ಸಹ ನಾ ಏನೂ ಮಾಡೇ ಇಲ್ಲ, ಮೋದಿ 3.0 ಅನ್ಕೊಂಡು ಮತ್ತೂ ನನಗೆ ಅಧಿಕಾರ ಬೇಕು ಅಂತೇಳಿ ಮಾತಾಡ್ತಾರೆ ಅಂತಂದ್ರೆ ಚುನಾವಣಾ ಸಮಯದಲ್ಲಿ ಏನೆಲ್ಲ ತಂದ್ಬಿಟ್ರು, ಏನೆಲ್ಲ ಮಾಡಿಬಿಟ್ರು? ಹಿಂದೂ ಮುಸ್ಲಿಂ ತಂದ್ರು, ಮಾಂಗಲ್ಯ ಸರ ಅಂದ್ರು, ಮಂಗಲಸೂತ್ರ ಅಂದ್ರು, ಮತ್ತೊಂದು ಅಂತಂದ್ರು, ಎಲ್ಲವನ್ನೂ ಮಾಡಿದ್ರು. ಉತ್ತರ ಪ್ರದೇಶ ದಕ್ಷಿಣ ಭಾರತವನ್ನ ಎರಡಕ್ಕೂ ಏನು ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರು, ಎಲ್ಲವನ್ನು ಮಾಡಿದ್ರು ಸಹ ಕೊನೆಗೆ ಗಳಿಸಿದ್ದು 250. ಅದು ಅಯೋಧ್ಯೆಯಲ್ಲಿ ಶ್ರೀರಾಮ ಏನು ದೇವಸ್ಥಾನ ಇರುವಂತಹ ಸ್ಥಳದಲ್ಲಿ ಬಿಜೆಪಿ ಪಕ್ಷ ಸೋಲುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ನೈತಿಕ ಹೊಣೆ ಹೊರಬೇಕಾಗಿತ್ತು. ಇದು ನಮ್ಮ ದೇಶ ಇನ್ನು ಏನೇನು ನೋಡ್ಬೇಕೋ ಗೊತ್ತಿಲ್ಲ. 183.67 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಒಬ್ಬೊಬ್ಬರ ತಲೆ ಮೇಲೆ 1,17,000 ಸಾಲ ಇದೆ ಅಂದ್ರೂ ಸಹ ಈ ಅಂಧ ಭಕ್ತಿ ಏನೈತಲ್ಲ, ಬದಲಾವಣೆ ಮಾಡ್ಬೇಕ್ರಿ, ಬದಲಾವಣೆ ಮಾಡ್ಬೇಕು. ಇನ್ನು 5 ವರ್ಷಕ್ಕೆ ಅವರಿಗೆ ಕೊಡಿ, ಯಾರು ಬೇಡ ಅಂತಾರೆ? ಬದಲಾವಣೆ ಮಾಡಬೇಕು.
ಇವತ್ತು ಅಯೋಧ್ಯೆಯಲ್ಲಿ 80% ಇರುವಂತಹ ಹಿಂದೂಗಳು ಇವತ್ತು ಬಿಜೆಪಿಯನ್ನು ಸೋಲಿಸಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕ್ರಿ. 2014 ಗುಜರಾತ್ ಮಾಡ್ಲು ಗುಜರಾತ್ ಮಾಡ್ಲು ಅಂತೇಳಿ ಆ ದೊಲಾರಾ ಸಿಟಿ ಗಿಫ್ಟ್ ಸಿಟಿ ಅಂತೇಳಿ ಸುಳ್ಳು ಹೇಳಿ ಏನು ಜನರಿಗೆ ಬಿಂಬಿಸಿದ್ರಲ್ಲ, ಅದೇ ರೀತಿ ಅಯೋಧ್ಯೆ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಸುಳ್ಳುಗಳನ್ನ ಹೇಳಿ ಇವತ್ತು ಅಯೋಧ್ಯೆಯ ಜನರೇ ಬಿಜೆಪಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತಂದಾಗ ಅರ್ಥ ಮಾಡ್ಕೊಳ್ಬೇಕ್ರಿ. ಇನ್ನು ಮುಂದಿನ 5 ವರ್ಷ ಇನ್ನು ಜನ ಏನೇನು ಕಷ್ಟ ಅನುಭವಿಸ್ಬೇಕು, ಇನ್ನು ಎಷ್ಟು ಸಾಲದ ಹೊರೆಯನ್ನು ಹೊರಿಸ್ತಾರೋ, ಇನ್ನು ಎಷ್ಟು ಕಳಪೆ ಕಾಮಗಾರಿಗಳು ಹೊರಗಡೆ ಬರುತ್ತೋ ಗೊತ್ತಿಲ್ಲ. ಮೋದಿಜಿ ಅಬ್ ಕಿ ಬಾ ಚಾಸೋಪಾ, ಮೋದಿ 3.0, ಇನ್ನು ಯಾವ ನರಕಗಳನ್ನು ತೋರಿಸ್ತಿರೋ, ಯಾವ್ಯಾವ ಏನು ಆಕಾಶಗಳನ್ನು ತೋರಿಸ್ತಿರೋ ಗೊತ್ತಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.